ಹಾನಗಲ್ ಮತ್ತೆ ಸಿಂದಗಿಯಲ್ಲಿ ಒಳ ಒಪ್ಪಂದದ ರಾಜಕೀಯ ನಡೀತಾ ಇದೆಯಾ? ಬಿಜೆಪಿ ಜೆಡಿಎಸ್ ನಡುವೆ ಒಪ್ಪಂದನ ಅಥವಾ ಕಾಂಗ್ರೆಸ್ ಜೆಡಿಎಸ್ ನಡುವೆ ಒಪ್ಪಂದ ಆಗಿದೆಯಾ? ಮೂರು ಪಕ್ಷಗಳ ನಡುವೆ ಒಪ್ಪಂದ ರಾಜಕೀಯದ ವಿಚಾರವಾಗೂ ಕೂಡ ಕೆಸರೆರಚಾಟ ಜೋರಾಗಿ ನಡೀತಾ ಇದೆ. ಒಂದು ಕಡೆ ವೈಯಕ್ತಿಕ ಟೀಕೆ, ಅದಾದಮೇಲೆ ಅಭಿವೃದ್ಧಿ ಹೆಸರಲ್ಲಿ ಮತ್ತೆ ಜಾತಿ ಲೆಕ್ಕಾಚಾರದಲ್ಲಿ ಇನ್ನು ಒಳ ಒಪ್ಪಂದದ ರಾಜಕೀಯ ಕೆಸರೆರಚಾಟ ಕೂಡ ಮಾಡಿಕೊಂಡಿದ್ದಾರೆ. ಇಷ್ಟು ದಿನದ ಬಹಿರಂಗ ಪ್ರಚಾರದ ಸಂದರ್ಭದಲ್ಲಿ ಅವ್ರು ಯಾಕೆ ಜೆಡಿಎಸ್ನವರು ಕ್ಯಾಂಡಿಡೇಟ್ ಆಗಿದ್ದಾರೆ ಅಂತಂದ್ರೆ ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಅಲ್ಪಸಂಖ್ಯಾತರಿಗೆ ಗೆಲ್ಲೋದು ಮುಖ್ಯ ಇಲ್ಲ, ಕಾಂಗ್ರೆಸ್ ಸೋಲೋದು ಮುಖ್ಯ ಅವರಿಗೆ, ಬಿಜೆಪಿ ಗೆಲ್ಲೋದು ಮುಖ್ಯ ಅವರಿಗೆ. ನಾವು ಹೇಳ್ತೀವಿ ಕಾಂಗ್ರೆಸ್ನ ಬಿ ಟೀಮ್ ಜೆಡಿಎಸ್ ಅಂತ ಒಪ್ಕೋತಾರ ಅವರು. ನಾವೆಲ್ಲೂ ಹೊಂದಾಣಿಕೆ ಮಾಡಲಿಲ್ಲ. ಯಾರು ಸ್ವಾಮಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದೀವಿ, ಯಾರು ಸ್ವಾಮಿ ಬೆಂಗಳೂರು ನಗರ ಮಹಾನಗರ ಪಾಲಿಕೆಯಲ್ಲಿ ಸ್ಥಾನ ಹೊಂದಾಣಿಕೆ ಮಾಡ್ಕೊಳ್ಳೋದು ನೀವು ತಾನೆ, ದೇವೇಗೌಡರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಪ್ರಧಾನಮಂತ್ರಿ ಮಾಡಿದವರು ನೀವು ತಾನೆ, ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿದವರು ನೀವು ತಾನೆ, ಹೊಂದಾಣಿಕೆ ಮೈಸೂರು ರಾಜಕಾರಣದಲ್ಲಿ ಮೈಸೂರಿನಲ್ಲಿ ನಗರಸಭೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡವ್ರು ನೀವು ತಾನೆ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡವ್ರು ನೀವು ತಾನೆ. ಹಾಗಾಗಿ ಕಾಂಗ್ರೆಸ್ನ ಬಿ ಟೀಮ್ ಜೆ ಡಿ ಎಸ್, ಕಾಂಗ್ರೆಸ್ನಲ್ಲಿದ್ದವರೆಲ್ಲ ಜೆ ಡಿ ಎಸ್ ಅಲ್ಲಿ, ಜೆ ಡಿ ಎಸ್ ಅಲ್ಲಿದ್ದವರೆಲ್ಲ ಕಾಂಗ್ರೆಸ್ ಆಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಣ್ಣ ಯೋಚನೆ, ಸಿದ್ದರಾಮಣ್ಣ ಎಲ್ಲಿದ್ರು? ಇವತ್ತು ನಾವು ಕಾಂಗ್ರೆಸ್ ಅಲ್ಲ ಜೆ ಡಿ ಎಸ್ನ ಬಿ ಟೀಮ್ ಕಾಂಗ್ರೆಸ್ ಅಂತ ಹೇಳಬೇಕು. ಯಾಕಂದ್ರೆ ಸಿದ್ದರಾಮಣ್ಣ ಜೆ ಡಿ ಎಸ್ ಇಂದ ಬಂದವರು. ಸಿದ್ದರಾಮಣ್ಣ ಇವತ್ತು ಜೆ ಡಿ ಎಸ್ಗೆ ಬೈಬೇಕಿದ್ರೆ ಅವರ ಮೂಲ ಎಲ್ಲಿ ಇದೆ? ಜೆ ಡಿ ಎಸ್ ಇಂದ ಬಂದರು. ಅವ್ರ ನಾಯಕ ಎಲ್ಲಿ ಆದರು? ಜೆ ಡಿ ಎಸ್ ಆದರು. ಅವರ ಮನೆಯವರ ಅದು ಯಾವ್ದ್ರಲ್ಲಿ ಲೀಡರ್ ಆಗ್ತಾರ ಅದನ್ನು ತುಳಿತಾರ ಅದು ಬಿಡಿ. ಜಮೀರು ಕುಮಾರಸ್ವಾಮಿ ಅವರೇ ಹೇಳ್ತಿದ್ದು ನಾವಿಬ್ರು ಒಂದೇ ತಟ್ಟೆಲ್ಲಿ ಊಟ ಮಾಡ್ತೀವಿ ಅಂತ ಹೇಳಿ. ನಾವೇ ಯಾವತ್ತೂ ಹೇಳಿಲ್ಲ. ನಾವು ಯಾವತ್ತಾರ ಹೇಳಿದೀವ ಕುಮಾರಸ್ವಾಮಿ ಅವರು ನಾವು ಒಂದೇ ತಟ್ಟೆಲ್ಲಿ ಊಟ ಮಾಡ್ತಿದ್ವಿ? ಖಂಡಿತ ಹೇಳಿಲ್ಲ. ಹೇಳಿದವ್ರು ಯಾರು? ನಾವು ಜಮೀರು ಒಂದೇ ತಟ್ಟೆಲಿ ಊಟ ಮಾಡ್ತಿದ್ದು, ಒಂದೇ ಹಾಸಿಗೆಯಲ್ಲಿ ಮಲಗ್ತಿದ್ದು, ನಾವೇಳಿಲ್ಲ. ಹಂಗೆ ಹೇಳಿದವ್ರು ಅವರೇ. ಆ ಸಂಬಂಧ ಇದ್ರೆ ಅವರಿಗೇನೆ. ಅವ್ರ ದೃಷ್ಟಿಯಲ್ಲಿ ಜನರ ದೃಷ್ಟಿಯಲ್ಲಿ ನಾವು ರಾಷ್ಟ್ರವಾದಿಗಳು, ವಾಸ್ತವಿಕವಾಗಿ ನಾವು ರಾಷ್ಟ್ರವಾದಿಗಳು. ಆದ್ರೆ ಅವ್ರ ದೃಷ್ಟಿಯಲ್ಲಿ ನಾವು ಕೋಮುವಾದಿಗಳು. ನಾವು ಹೆಂಗೆ ಒಂದಾಗಕ್ಕಾಗತ್ತೆ? ನಮಗೆ ಮ್ಯಾಚೇ ಆಗಲ್ಲ. ಜೆಡಿ ಫ್ಯಾಮಿಲಿ ಅಂತ ಇಟ್ಕೋಬೇಕು ಅಂತ ಹೇಳಿದ್ರು. ಅವ್ರು ಒಂದು ಕುಟುಂಬದ ರಾಜಕಾರಣ ಅವರು ಅಷ್ಟೇ. ಇಲ್ಲಿ ವರ್ಣ ಕ್ಷೇತ್ರದಲ್ಲಿ ಅಲ್ಲಿ ಮಗನ್ನೇ ನಿಲ್ಲಿಸ್ಕೋಬೇಕಾಗಿದ್ದ, ಮತ್ತು ಅವ್ರನ್ನ ಯಾಕಪ್ಪ ಕರ್ಕೊಂಬಂದ್ರಿ, ಅಲ್ಲಿ ಯಾಕಪ್ಪ ನಿಲ್ಲಿಸ್ಕೊಂಡ್ರಿ? ಪಾರ್ಟಿ ವರ್ಕರಿಗೆ ಕೊಡ್ಬೋದಾಗಿತ್ತಲ್ಲಪ್ಪ. ಆಗ ನಿಮ್ಗೆ ಫ್ಯಾಮಿಲಿ ಪಾರ್ಟಿ ಅನ್ನಿಸ್ಲಿಲ್ವಾ? ಬಯಸಿದ್ರು ಕೊಟ್ಟಿದ್ದೆ. ಆದರೆ ಇವರು ಅವ್ರ ಮಗ, ಅವರು ಸೊಸೆ